ಸರ್, ಹಾಗಾದ್ರೆ ಯಲಹಂಕ ರಾಜನ್ ಕುಂಟೆಯಿಂದ ಬಂದ್ರೆ ಇದೇ ಮೇನ್ ರೋಡ್ ಅಲ್ಲೇ ಬರಬೇಕು ಸರ್. ದೊಡ್ಡಬಳ್ಳಾಪುರದಿಂದ ಇದೇ ರೋಡ್ ಅಲ್ಲಿ ಬಂದ್ರೆ ಇದೇ ಮೇನ್ ರೋಡ್ ಸರ್. ಹಾಗಾದ್ರೆ ಈ ಮೇನ್ ರೋಡ್ ಪಕ್ಕದಲ್ಲಿ ಇರೋದೇ ಈ ಲೇಔಟ್? ಹೌದು ಸರ್. 21 ಸೈಟ್ಸ್ ಇದೆ ಖಂಡಿತ ಸರ್. ಇದು 60 feet ರೋಡ್. ಹೌದು. ಇದ್ರ ಪಕ್ಕದಲ್ಲೇ ಕಮರ್ಷಿಯಲ್ ಎರಡ್ ಸೈಟ್ ಇದೆ. ಈ ಕಾಂಪೌಂಡ್ ಹೊಡ್ಕೋಬಹುದು ಅವ್ರು ತಗೊಂಡ್ರೆ ಅಲ್ವಾ? ಹೌದು. ಎರಡು ಕಮರ್ಷಿಯಲ್ ಸೈಟ್ಸ್ ಕೂಡ ಇದೆ ಈ 23 ಸೈಟ್ಸ್ ಅಲ್ಲಿ. ಹೌದು ಸರ್. ಹಾಗಾದ್ರೆ 21 ರೆಸಿಡೆನ್ಶಿಯಲ್, ಎರಡು ಸೈಟ್ ಬಂದ್ಬಿಟ್ಟು ಕಮರ್ಷಿಯಲ್. ಇಡೀ ಲೇಔಟ್ಗೆ ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕೂಡ ಮಾಡಿದೀವಿ ಸರ್. 30 feet ರೋಡ್ ಕೂಡ ಬಿಟ್ಟಿದೀವಿ, ತಾರ್ ಕೂಡ ಹಾಕೊಡ್ತೀವಿ. ಹಾಗಾದ್ರೆ ಗೇಟೆಡ್ ಕಮ್ಯುನಿಟಿಯಿಂದ ಇರತಕ್ಕಂತ ಲೇಔಟ್ ಅಲ್ವಾ? ಲೇಔಟ್ ಸರ್, ಸುತ್ತ ಕಾಂಪೌಂಡ್ ವ್ಯವಸ್ಥೆ ಇರತಕ್ಕಂತ ಲೇಔಟ್ ಸರ್. ಕೇವಲ 5,000 ರೂಪಾಯಿ ಕೊಡಿ, ಡಾಕ್ಯುಮೆಂಟ್ಸ್ ತಗೊಂಡೋಗಿ 10 ದಿನ ಟೈಮ್ ಕೊಡ್ತಾ ಇದ್ದೀನಿ, ಲೀಗಲ್ ಚೆಕ್ ಮಾಡ್ಕೊಳ್ಳಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ MVP ಮಾತಾಡ್ತಾ ಇದ್ದೀನಿ. ಮತ್ತೊಮ್ಮೆ MVP ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ತೋರಿಸ್ತಾ ಇರೋದು ಬೆಂಗಳೂರಿನ ಯಲಹಂಕ ರಾಜನ್ ಕುಂಟೆ ಹತ್ರ ಇರ್ತಕ್ಕಂತ ಲೇಔಟ್. ಆಲ್ರೆಡಿ ಹೈಲೈಟ್ಸ್ ಅಲ್ಲಿ ಕೂಡ ನೋಡಿದ್ರಿ. ಈ ಕಡೆಯಿಂದ ಬಂದ್ರೆ ಬೆಂಗಳೂರು ರಾಜನ್ ಕುಂಟೆಯಿಂದ ಬರ್ತಿದ್ದೀನಿ ಅಂದ್ರೆ ಇದೇ ಮೇನ್ ರೋಡು. ಈ ಕಡೆ ದೊಡ್ಡಬಳ್ಳಾಪುರ ಕಡೆಯಿಂದ ಬರ್ತೀನಿ ಅಂದ್ರೆ ಇದೇ ಮೇನ್ ರೋಡು. ಈ ಮೇನ್ ರೋಡ್ ಪಕ್ಕದಲ್ಲಿ ಇರ್ತಕ್ಕಂಥದ್ದೇ ಪೃಥ್ವಿ ರೆಸಿಡೆನ್ಸಿ. ಸುಮಾರು ಎಷ್ಟು ಸೈಟ್ಗಳಿದ್ದಾವೆ ಏನು, ಆಲ್ಮೋಸ್ಟ್ ನೀವು ಹೈಲೈಟ್ಸ್ ಅಲ್ಲಿ ತಿಳ್ಕೊಂಡಿದ್ದೀರಾ. ಇನ್ನು ಕಂಪ್ಲೀಟ್ ಡೀಟೇಲ್ಸ್ನ ಪೃಥ್ವಿ ರೆಸಿಡೆನ್ಸಿ ಕಡೆಯಿಂದ ಶಂಕರ್ ಅವರು ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ. ಶಂಕರ್ ಸರ್ ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಸೂಪರ್ ಸರ್, ನೀವು? ನಾನು ಸೂಪರ್ ಆಗಿದ್ದೀನಿ. MVP ಚಾನಲ್ ಕಡೆಯಿಂದ ಬಂದು ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಕೂಡ ಮೇನ್ ರೋಡ್ ಪಕ್ಕನೇ ಸೈಟ್ಗಳನ್ನ ಕೊಡ್ತಾ ಇದ್ದೀರಾ? ಹೌದು ಸರ್. ಅಲ್ವಾ? ಹೌದು. ಆದಷ್ಟು ಒಳ್ಳೆ ಪ್ರೈಸಿಗೆ ಕ್ಲಿಯರ್ ಡಾಕ್ಯುಮೆಂಟ್ ಸಮೇತ ಅಷ್ಟು ಸೋಲ್ಡ್ ಔಟ್ ಆಗಿಬಿಟ್ರೆ ಅದಕ್ಕಿಂತ ಖುಷಿ ನಮ್ಗೆ ಇನ್ನೊಂದಿಲ್ಲ. ಪ್ರೈಸ್ ಅಂದ್ರೆ ದಿ ಬೆಸ್ಟ್ ಪ್ರೈಸ್. ಬರೀ ಪ್ರೈಸ್ ಅಲ್ಲ, ದಿ ಬೆಸ್ಟ್ ಪ್ರೈಸ್ಗೆ. ಆ ಥರನ ನಿಮ್ಮ ಚಾನಲ್ ಕಡೆಯಿಂದ. ಓಕೆ, ಹಾಗಾದ್ರೆ ಅವ್ರಿಗೆ ಆಲ್ರೆಡಿ ನೋಡಿದ್ರು ಮೇನ್ ರೋಡ್ ಪಕ್ಕ ಯಾರೆಲ್ಲ ಸೈಟ್ಗಳು ಬೇಕು ಅಂತ ನೋಡ್ತಾ ಇದ್ರು. ಅಂಥವ್ರಿಗೆ ಪಕ್ಕದಲ್ಲಿ ಆಲ್ರೆಡಿ ಮನೆಗಳು ಕೂಡ ನೋಡ್ತಾ ಇರ್ಬೋದು. ಒಂದು 250-300 ಮನೆಗಳು ಕೂಡ ಇದ್ದಾವೆ. ಅದು ಕೂಡ ಪ್ರೆಸ್ಟೀಜು ವಿಲ್ಲಾಗಳು ಏನಿದಾವೆ, ವಿಲ್ಲಾಗಳು ಕೂಡ ಇದಾವೆ ಇಲ್ಲೇ. ಅದ್ರ ನಿಯರ್ ಇರ್ತಕ್ಕಂಥದ್ದೇ ಈ ಲೇಔಟ್ ಅಲ್ವಾ? ಹೌದು ಸರ್. ಜಾಸ್ತಿ ತಡ ಮಾಡೋದು ಬೇಡ, ಟೈಮ್ ವೇಸ್ಟ್ ಮಾಡೋದು ಬೇಡ. ಲೇಔಟ್ ಒಳಗೆ ಹೋಗ್ಬಿಡೋಣ. ಓಕೆ, ಲೇಔಟ್ ಒಳಗೆ ಹೋಗೋದಕ್ಕಿಂತ ಮುಂಚೆ ಆಗ್ಲೇ ನಾವು ಮಾತಾಡ್ತಾ ಇದ್ವಿ, ಇದರಲ್ಲಿ ಕಮರ್ಷಿಯಲ್ ಸೈಟ್ಸ್ ಕೂಡ ಅವೈಲೇಬಲ್ ಇದೆ. ಎಷ್ಟು ಸರ್? ಎರಡು ಸೈಟ್ ಅವೈಲೇಬಲ್ ಇದೆ ಸರ್. ಕಮರ್ಷಿಯಲ್ ಕಾಂಪೌಂಡ್ ಏನ್ ಹಾಕಿದ್ರಾ, ಸುಮ್ನೆ ಸೇಫ್ಟಿ ಪರ್ಪಸ್ ಹಾಕಿ. ಸೇಫ್ಟಿ ಪರ್ಪಸ್, ಹೌದು. ಯಾರ ಸೈಟ್ ತಗೊಂತಾರೋ ಅದನ್ನೆಲ್ಲ ಕಾಂಪೌಂಡ್ ರಿಮೂವ್ ಮಾಡ್ಕೋಬಹುದು. ಖಂಡಿತ ಅಲ್ವಾ? ಹಾಗಾದ್ರೆ ಲೇಔಟ್ ಒಳಗಡೆ ಹೋಗ್ಬಿಟ್ಟು ಪ್ರತಿಯೊಂದು ಡೀಟೇಲ್ಸ್ ನ ಕೊಡೋಣ. ಓಕೆ ಸರ್, ಬನ್ನಿ ಸರ್. ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಬೇಡ, ಬೇಗ ಬೇಗ ಪಟಾಪಟ. ಅಡ್ವಾನ್ಸ್ ಎಷ್ಟು, ಏನ್ ರೇಟು, ಏನ್ ಕೊಟ್ ಮಾಡ್ತಾ ಇದಾರೆ, ಏನ್ ಅಪ್ರೂವ್ಡ್ ಬರುತ್ತೆ, ಪ್ರತಿಯೊಂದು ಡೀಟೇಲ್ಸ್ ನ ಶಂಕರ್ ಅವರು ಪ್ರತಿಯೊಂದು ತಿಳಿಸ್ಕೊಡ್ತಾರೆ. ಯಾರಿಗಾದ್ರೂ ಅಷ್ಟೊಂದು ನೋಡೋ ಪೇಷನ್ಸ್ ಇಲ್ಲ ಅಂದ್ರೆ ಪಟಪಟ ಅಂತ ಡಿಸ್ಪ್ಲೇ ಬರ್ತಕ್ಕಂತ ನಂಬರ್ಗೆ ಫೋನ್ ಮಾಡಿ ಏನ್ ರೇಟು ಎತ್ತ ಏನು ಕೇಳ್ಕೋಬಹುದು. ಪೇಷನ್ಸ್ ಇದ್ರೆ ಫುಲ್ ವಿಡಿಯೋ ನೋಡ್ಬೋದು. ಹಾಗಾದ್ರೆ ಲೇಔಟ್ ಒಳಗೆ ಬಂದ್ಬಿಟ್ವಿ. ಹೌದು ಅಲ್ವಾ? ಆ ಮೇನ್ ರೋಡ್ ಪಕ್ಕನೇ ಕಮರ್ಷಿಯಲ್ ಕೂಡ ಎರಡು ಸೈಟ್ ಇದೆ ಅಂತ ಹೇಳಿದ್ರೆ, ಇದೆಲ್ಲ ಕಮರ್ಷಿಯಲ್ ಇಲ್ಲೆಲ್ಲ ನೋಡ್ತಾ ಇರೋದಿದ್ದು ಸರ್ ಎಲ್ಲೋ ಕಲರ್ ಕಲ್ಲಿದೆಯಲ್ವಾ? ಓಕೆ, ಅಲ್ಲಿಂದ ಆಚೆಕ್ಕಿದ್ದಂತ ಕಮರ್ಷಿಯಲ್ 33x92 33x92 ಎರಡು ಸೈಟ್ ಇದೆ ಕಮರ್ಷಿಯಲ್, ಎರಡು ಸೈಟ್ಗಳು. ಹೌದು, ರೆಸಿಡೆನ್ಸಿಯಲ್ ಇಲ್ಲಿಂದ ಲಾಸ್ಟ್ ವರ್ಗೂ ರೆಸಿಡೆನ್ಸಿಯಲ್ ಸರ್. ಇಲ್ಲಿಂದ ಲಾಸ್ಟ್ ವರ್ಗೂ ರೆಸಿಡೆನ್ಸಿಯಲ್ ಅಲ್ವಾ? ಹೌದು. ಓಕೆ, ಬಂದಿದ್ದೀವಿ. ಈ ಲೇಔಟ್ ಕ್ವಾಲಿಟಿ ಬಗ್ಗೆ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ಬಿಡೋಣ ಸರ್. ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದೀವಿ ನಾವೀಗ ಸರ್? ಅದೇ ವಿಶ್ವನಾಥಪುರ. ಯಾವುದು? ರಾಜನ ಕುಂಟೆ ಹತ್ತಿರದಲ್ಲಿ ಇರುವಂತಹ ಅದೇ ವಿಶ್ವನಾಥಪುರ. ಅದೇ ವಿಶ್ವನಾಥಪುರ ರಾಜನ ಕುಂಟೆಯಿಂದ ಕೇವಲ 1.5 kilometers ದೂರದಲ್ಲಿರ್ತಕ್ಕಂತ ಅದೇ ವಿಶ್ವನಾಥಪುರದಲ್ಲಿರ್ತಕ್ಕಂತ ಈ ಲೇಔಟ್ ಇಲ್ಲಿವೆ ಸರ್. ಹೌದು. ಓಕೆ ಸರ್, ಈಗ ಲೇಔಟ್ ಅಲ್ಲಿ ಏನೆಲ್ಲ ಅಮ್ಯುನಿಟೀಸ್ ಕೊಟ್ಟಿದ್ದೀರಾ ಸರ್? ಸ್ಯಾನಿಟ್ರಿ, ಡ್ರೈನೇಜು, ಪ್ಲಾಂಟಿಂಗು, ಅದನ್ನ ತೋರಿಸ್ಕೊತಾನೆ ಹೇಳ್ಬಿಡೋಣ ಸರ್. ನೀರಿನ ವ್ಯವಸ್ಥೆ ಕೊಟ್ಟಿದ್ದೀರಾ? ಹೌದು. ಮತ್ತಿನ್ನೇನೆಲ್ಲ ಕೊಟ್ಟಿದ್ದೀರಾ ಸರ್? ಡ್ರೈನೇಜ್ ವ್ಯವಸ್ಥೆ, ಡ್ರೈನೇಜ್ ಇದೆ, ಸ್ಯಾನಿಟ್ರಿ ಇದೆ, ಅಂಡರ್ಗ್ರೌಂಡ್ ಕೇಬಲ್ ಇದೆ. ಇಲ್ಲಿ ಕರೆಂಟಿಂದೆಲ್ಲ ಅಂಡರ್ಗ್ರೌಂಡಿಂಗ್? ಹೌದು. ಬನ್ನಿ ತೋರಿಸ್ಬಿಡೋಣ. ಅದು ಮತ್ತೆ ತಾರು ಸರ್? ಇನ್ನು 15 days ಅಲ್ಲಿ ತಾರ್ ಹಾಕ್ಕೊಡ್ತೀವಿ ಸರ್. ತಾರ್ ಹಾಕ್ಕೊಡ್ತೀರಾ? ಹೌದು. ಓಕೆ, ಎಷ್ಟು ಸೈಟ್ಸ್ ಇದೆ ಅಂತ ಸರ್ ಟೋಟಲ್? 23 ಇದೆ ಸರ್. 23 ಸೈಟ್ಸ್ ಅಲ್ಲಿ 2 ಕಮರ್ಷಿಯಲ್, 25 ಅಂಡರ್ಗ್ರೌಂಡ್ ಕೇಬಲ್. ಓಕೆ 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 ಓಕೆ. ಇದೆಲ್ಲ ಸ್ಟ್ರೀಟ್ ಲೈಟ್ಸ್ ಹಾಕಕ್ಕ ಕಂಬ ಹಾಕಿ? ಹೌದು ಸರ್, ಸ್ಟ್ರೀಟ್ ಲೈಟ್ ಹಾಕಕ್ಕ ಕಂಬ ಹಾಕಿ ಇದೆಲ್ಲ. ಹೌದು ಸರ್. ಓಕೆ, ಈ ಲೈನ್ ಅಲ್ಲಿ ಏನು ಲೆಫ್ಟ್ ಸೈಡ್ ಇದಾವೋ ಇಷ್ಟೆಲ್ಲ ಸೈಟ್ಗಳು ಸೇಲ್ಗಿರ್ತಕ್ಕಂಥವು ಸರ್. ಯಾವ್ಯಾವ ಡೈಮೆನ್ಷನ್ ಅಂದ್ರಿ ಸರ್? ಸರ್ 20-30, 20-40, 30-40, 30-50 ಇಷ್ಟು ಡೈಮೆನ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಅವೈಲೇಬಲ್ ಇದೆ. ಓಕೆ, ಸುತ್ತಮುತ್ತ ಡೆವಲಪ್ಮೆಂಟ್ ಬಗ್ಗೆ ಮಾತಾಡೋದಾದ್ರೆ ಈ ಲೇಔಟ್ಗೆ
ಸರ್, ನೀವೀಗ ಎಲ್ಲ ನೋಡ್ತಿದ್ದೀರಾ, ಸುತ್ತಮುತ್ತಲು ಎಲ್ಲ ಲೇಔಟ್ಗಳಾಗಿದೆ, ಎಲ್ಲ ಮನೆಗಳು ಆಲ್ರೆಡಿ ರೆಡಿ ಆಗಿದೆ. ಓಕೆ, ಹೌದು, ಪ್ರೆಸ್ಟೀಜಿಯಸ್ ವಿಲ್ಲಾಸ್ ಇದೆ ಇಲ್ಲಿ, ಒಂದು ವಿಲ್ಲಾ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಿದೆ, ಇಲ್ಲಿ 1 ಕಿಲೋಮೀಟರ್ಲ್ಲೇ ಮೈನ್ ರೋಡ್ ಇದೆ. ಓಕೆ, ಹೌದು, ಎಲ್ಲ ಫೆಸಿಲಿಟಿ ಇದೆ ಸರ್, ಸ್ಕೂಲ್ಗಳಿದ್ದಾವೆ, ಹಾಸ್ಪಿಟ್ಲ್ಗಳಿದ್ದಾವೆ ಸುತ್ತಮುತ್ತ. ಅನ್ನೋದಕ್ಕಿಂತ ಬೆಂಗಳೂರಿನ ಯಲಹಂಕ ರಾಜನಕುಂಟೆ ಸುತ್ತಮುತ್ತ ಏನೆಲ್ಲ ಅಮ್ಯುನಿಟೀಸ್ ನೋಡ್ತೀರೋ ಅವೆಲ್ಲ ಅಮ್ಯುನಿಟೀಸ್ ಕೂಡ ಈ ಲೇಔಟ್ಗೆ ಡಿಪೆಂಡ್ ಆಗ್ತಕ್ಕಂಥದ್ದು, ಆ ಅಮ್ಯುನಿಟೀಸ್ಗೆ ಅಲ್ವಾ. ಈ ಸ್ಕೂಲ್ ಆಗಿರ್ಬೋದು, ಕಾಲೇಜಸ್ ಆಗಿರ್ಬೋದು, ಈ ಕಡೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಆಗಿರ್ಬೋದು, ರಾಜನಕುಂಟೆ ಸುತ್ತಮುತ್ತ ಇರ್ತಕ್ಕಂಥದ್ದು, ಇಷ್ಟು ಕೂಡ ನಿಮಗೆ ಯೂಸ್ ಮಾಡ್ಕೊಳಕ್ಕೆ ಇರ್ತಕ್ಕಂಥ ಸೌಲಭ್ಯಗಳು. ಪಕ್ಕದಲ್ಲೇ ಪ್ರೆಸಿಡೆನ್ಸಿ ಯೂನಿವರ್ಸಿಟಿ ಇದೆ, ಇಲ್ಲಿ ಮಣಿಪಾಲ್ ಹಾಸ್ಪಿಟಲ್ ಇದೆ, ಪಕ್ಕದಲ್ಲೇ ರಾಜನಕುಂಟೆ ರೈಲ್ವೆ ಸ್ಟೇಷನ್ ಇದೆ, ಬಸ್ ಸ್ಟ್ಯಾಂಡ್ ಇದೆ. ಇನ್ನೇನು ಬೇಕು ಸರ್? ಓಕೆ, ಏನು ಅಪ್ರೂವ್ ಬರುತ್ತೆ ಸರ್? ಸರ್, ಡಿ ಸಿ ಕನ್ವರ್ಷನ್ ಈ ಖಾತ. ಡಿ ಸಿ ಕನ್ವರ್ಷನ್ ಈ ಖಾತ. ಓಕೆ ಸರ್, ಡಿ ಸಿ ಕನ್ವರ್ಷನ್ ಈ ಖಾತ, 23 ಸೈಟ್ಸ್ ಇದೆ, ನೀವು ಎಲ್ಲ ಡೈಮೆನ್ಷನಲ್ಲೂ ಅವೈಲೇಬಿಲಿಟಿ ಕೂಡ ಇದೆ. ಅಮ್ಯುನಿಟೀಸ್ ಅಂತ ಬಂದರೆ ಅಂಡರ್ಗ್ರೌಂಡಿಂಗ್ ಕೇಬಲ್ ಹೆಂಗಿದೆ, ನಿಮ್ಗೆ ಎಷ್ಟು ಫೀಟ್ ರೋಡ್ ಕೊಟ್ಟಿರೋದು? 30 ಫೀಟ್ ಕೊಟ್ಟಿದ್ರೆ ಇನ್ನೊಂದು 15 ಡೇಸ್ ಅಲ್ಲಿ ತಾರ್ ಕೂಡ ಹಾಕೊಟ್ಟಿದ್ರೆ, ವಾಟರ್ ಫೆಸಿಲಿಟೀಸ್, ಕರೆಂಟ್ ಫೆಸಿಲಿಟೀಸ್ ಎಲ್ಲ ರೆಡಿ ಇದೆ ಅಲ್ವಾ? ಹೌದು. ಏನ್ ರೇಟ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? 2800. ಅಕ್ಕಪಕ್ಕ 3000 ಮೇಲೆ ಇದೆ. ನಿಮ್ಮ ವೀಕ್ಷಕರು ಎಲ್ಲ ಕಡೆ ವಿಚಾರಣೆ ಮಾಡಿಕೊಂಡು ಬರ್ಬೋದು. ಎಷ್ಟು ಹೇಳ್ತಾ ಇದ್ದೀರಾ? 2800 ಫೈನಲ್ ರೇಟು ಸರ್. ನಿಮ್ಮ ಎಂ ವಿ ಪಿ ಚಾನಲ್ ಕಡೆಯಿಂದ ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಸ್ಲೈಟ್ಲಿ ಒಂದು ಫೈನಲ್ ಹೇಳ್ಬಿಡಿ. 2700 ಫೈನಲ್ ಸರ್. 100 ರೂಪಾಯಿ ಡಿಸ್ಕೌಂಟ್ ಕೊಡ್ತಿದ್ದೀನಿ. 120,000 ಡಿಸ್ಕೌಂಟ್. 100 ರೂಪಾಯಿ ಡಿಸ್ಕೌಂಟ್. 2700 ಫೈನಲ್. ಅದಾದ್ಮೇಲೆ ಡೈರೆಕ್ಟಾಗಿ ಬಂದು ಅವರು ನೆಗೋಷಿಯಬಲ್ ಮಾಡ್ತಾರೆ. ಆನ್ ಟೇಬಲ್ ಏನು ಮಾಡ್ಕೋಬೇಕು ಮಾಡ್ಕೊಳ್ಳಿ. ಓಕೆ ಅಲ್ವಾ? ಪಕ್ಕನ ಮಾಡ್ಕೊಡ್ತಾನೆ. ಶೋರ್ ಮಾಡ್ಕೊಡೋಕೆ. ಅದೇನು ರಿಜಿಸ್ಟ್ರೇಷನ್ ಕಾಸ್ಟ್ ಎಕ್ಸ್ಟ್ರಾ ಆಗುತ್ತೋ ಅದನ್ನ ಅವರು ಕಸ್ಟಮರ್ ಪೇ ಮಾಡಬೇಕಾಗತ್ತೆ ಅಲ್ವಾ? ಎಲ್ಲ ಡೈಮೆನ್ಷನಲ್ಲೂ ಅವೈಲೇಬಿಲಿಟಿ ಇದೆ ಸರ್. ಹಾಗಾದ್ರೆ 2700 ರೂಪಾಯಿ ನಿಮ್ಮ ಫೈನಲ್ ಪ್ರೈಸು. ಡೈರೆಕ್ಟಾಗಿ ಬಂದು ಮಾತಾಡಿದ್ರೆ ಇನ್ನು ಸ್ವಲ್ಪ ಸ್ಲೈಟ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ ಅಲ್ವಾ ಸರ್? ಆಲ್ಮೋಸ್ಟ್ ಈ ಲೇಔಟ್ ಗೇಟೆಡ್ ಕಮ್ಯುನಿಟಿಯಿಂದ ಕೂಡಿರ್ತಕ್ಕಂಥದ್ದು, ಸೈಟ್ ನಂಬರ್, ಸೈಟ್ ಲೊಕೇಶನ್, ಎಲ್ಲ ಅಮ್ಯುನಿಟೀಸ್ ರೆಡಿ ಇದೆ ಅಲ್ವಾ ಸರ್? ಹೌದು. 2700 ರೂಪಾಯಿ ಫೈನಲ್ ಪ್ರೈಸು, ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. ಯಾವ್ಯಾವ ಫೈಸಿಂಗ್ ಅಲ್ಲಿ ಇರ್ತಕ್ಕಂಥ ಸೈಟ್ಗಳು ಆಲ್ರೆಡಿ ಏನಾದರೂ ರಿಜಿಸ್ಟ್ರೇಷನ್ ಆಗಿದೆಯಾ, ಬುಕ್ಕಿಂಗ್ ಆಗಿದೆಯಾ ಸರ್? ಆಗಿದೆ, ಒಂದು ರಿಜಿಸ್ಟರ್ ಆಗಿದೆ, 4 ಬುಕ್ಕಿಂಗ್ ಆಗಿದೆ, ಅಗ್ರಿಮೆಂಟ್ ಕೂಡ ಆಗಿದೆ. ಯಾವ್ಯಾವ ಫೇಸಿಂಗ್ ಅಲ್ಲಿ ಇದಾವೆ ಸರ್? ಅದು ಈಸ್ಟು, ಸೌತು, ವೆಸ್ಟು, ಮೂರು ಫೇಸಿಂಗು ಅವೈಲೇಬಲ್ ಇದೆ. ಬಂದು ವೀಕ್ಷಕರು ನೋಡ್ಬಿಟ್ಟು ಅವ್ರಿಗೆ ಯಾವ್ದು ಯಾವ ಫೇಸಿಂಗ್ ಬೇಕೋ ಅದು ಬುಕ್ ಮಾಡಿಕೊಂಡು ತಗೋಬೋದು ಸರ್. ತಗೋಬೋದಲ್ವಾ? ಹೌದು. ಓಕೆ, ಸುತ್ತಮುತ್ತಲು ಎಲ್ಲ 3000 ಅಬೋವ್ ಇದೆ. ನಾವು ಬೇಗ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿ ಮುಂದಕ್ಕೆ ಇನ್ನೂ ದ ಬೆಸ್ಟ್ ಕೊಡೋಣ ಕಸ್ಟಮರ್ಗೆ ಅಂತ ಹೇಳ್ಬಿಟ್ಟು ನಾವು ಬೇಗ ಕ್ಲೋಸ್ ಮಾಡೋಣ ಅಂತ 2700 ರೂಪಾಯಿಗೆ ಕಮ್ಮಿಯಲ್ಲಿ ಲಾಂಚ್ ಮಾಡಿದ್ದೀವಿ. ಲಾಂಚ್ ಮಾಡಿ ಕೊಡ್ತಾ ಇದ್ದೀವಿ. ಓಕೆ, ಈಗ ಅಡ್ವಾನ್ಸ್ ಬುಕ್ಕಿಂಗ್, ಈಗ ಲೀಗಲ್ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಕು, ಎಷ್ಟು ಅಮೌಂಟ್ ಇಸ್ಕೊತಾ ಇದ್ದೀರಾ ಲೀಗಲ್ ಡಾಕ್ಯುಮೆಂಟ್ ಕೊಡೋದಕ್ಕೆ? ಅದಾದ ನಂತರ ಎಷ್ಟು ದಿನ ಟೈಮ್ ಕೊಡ್ತಾ ಇದ್ದೀರಾ ಸರ್? 5000 ಕೊಟ್ಟು ಲೀಗಲ್ ಡಾಕ್ಯುಮೆಂಟ್ಸ್ ತಗೊಂಡೋಗ್ಲಿ, 10 ಡೇಸ್ ಟೈಮ್ ಕೊಡ್ತೀವಿ. ಲೀಗಲ್ ನೋಡಿಕೊಂಡು ಬಂದು ಅವರು ರಿಜಿಸ್ಟರ್ ಮಾಡ್ಕೋಬೋದು ಅಥವಾ ಅಗ್ರಿಮೆಂಟ್ಗೆ ಹೋಗಿ ಲೋನ್ಗೂ ಹೋಗ್ಬೋದು ಸರ್. ಇಲ್ಲಪ್ಪ, ಲೀಗಲ್ಲಾಗೂ ಇದೆ, ನನಗೆ ಇಷ್ಟನೇ ಇಲ್ಲ ಸರ್. ಲೀಗಲ್ಲಾಗಿದೆ ನಿಮ್ಮ ಡಾಕ್ಯುಮೆಂಟು, ನನಗೆ ಇಷ್ಟ ಇಲ್ಲ. ಈಗ 5000 ರೂಪಾಯಿ ಕೊಟ್ಟು ಡಾಕ್ಯುಮೆಂಟ್ ಇಸ್ಕೊಂಡು ಹೋಗಿದ್ದೀನಿ, ಎಷ್ಟು ದಿನ ಟೈಮ್ ಕೊಡ್ತೀನಿ ಅಂದರೆ? 10 ಡೇಸ್ ಟೈಮ್ ಕೊಡ್ತೀನಿ. 10 ಡೇಸ್ ಒಳಗಡೆ ಬಂದು ಡಾಕ್ಯುಮೆಂಟ್ ವಾಪಸ್ ಕೊಡ್ತೀನಿ. 5000 ರಿಟರ್ನ್ ತೊಗೊಂಡೋಗಿ ಸರ್. 1 ರೂಪಾಯಿ ಡಿಡಕ್ಷನ್ ಇಲ್ಲ ನಿಮ್ಗೆ. ಶೋರ್, ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ, ಇಲ್ಲ ಅಂದರೆ ನೀವು ಕೊಟ್ಟಿರೋ ಹಣ ತೊಗೊಂಡೋಗಿ. ಸೊ ಯಾಕೆ ಅಂದರೆ 5000 ಇಲ್ಲಿ ಕೊಟ್ಟು ಡಾಕ್ಯುಮೆಂಟ್ ತೊಗೊಂಡೋಗಿರ್ತೀನಿ, ಇದಕ್ಕಿಂತ ಬೆಸ್ಟ್ ಸೆಟ್ ಬೇರೆ ಕಡೆ ಸಿಗ್ಬೋದು, ಇಲ್ಲ ನನಗೆ ಮೂಡ್ ಚೇಂಜ್ ಆಗ್ಬೋದು, ಇಲ್ಲ ನನ್ನ ಫ್ಯಾಮಿಲಿ ಒಪ್ಪದೇ ಇರ್ಬೋದು ಅಲ್ವಾ? ಇಷ್ಟೆಲ್ಲ ಇರುತ್ತೆ. ಹಾಗಾಗಿ 10 ದಿನ ಟೈಮ್ ಕೊಡ್ತಾ ಇದ್ದೀರಾ, ಅದಾದ ನಂತರ ಲೀಗಲ್ ಡಾಕ್ಯುಮೆಂಟ್ ವಾಪಸ್ ಕೊಟ್ಟರೆ ಅಮೌಂಟ್ ರಿಟರ್ನ್ ಮಾಡ್ತೀವಿ ಸರ್. ಅಷ್ಟೇ ಅಲ್ವಾ ಸರ್? ಹೌದು. ಓಕೆ, ಫೈನಲ್ ಆಗಿ ಎಲ್ಲ ಡೀಟೇಲ್ಸ್ನ ತಿಳಿಸ್ಕೊಟ್ಬಿಟ್ಟಿದ್ದೀವಿ. ಓಕೆ, ಫೈನಲ್ ಆಗಿ ಇನ್ನೂ ಒಂದ್ಸರಿ ಹೇಳ್ತಾ ಇದ್ದೀನಿ, ಯಾರೆಲ್ಲ ಬೆಂಗಳೂರಿನ ಯಲಹಂಕ ರಾಜನಕುಂಟೆ ದೊಡ್ಡಬಳ್ಳಾಪುರ ಮೇನ್ ರೋಡ್ ಪಕ್ಕನೇ ಸೈಟ್ಗೆ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರೋ ಅಂಥವ್ರಿಗೆ ಸುಮಾರು ಒಂದು 23 ಸೈಟ್ಗಳಿರ್ತಕ್ಕಂಥ ಲೇಔಟ್ನ ತೋರಿಸಿರ್ತಕ್ಕಂಥದ್ದು ಆಲ್ರೆಡಿ ಮೇನ್ ರೋಡ್ ಪಕ್ಕನೇ ಇರ್ತಕ್ಕಂಥದ್ದಂತ ಆಲ್ರೆಡಿ ಹೇಳಿದೆ ನಿಮಗೆ. ಸೊ 2700 ರೂಪಾಯಿ ಫೈನಲ್ ಆಗಿ ಕೊಡ್ತಾ ಇದ್ದಾರೆ. ನೀವೇನಾದರೂ ಕೂತ್ಕೊಂಡು ಸ್ವಲ್ಪ ಕೊಡಿ ಸರ್ ಅದು ಇದು ಅಂತ ಮಾತಾಡಿದ್ರೆ ಇನ್ನೂ ಸ್ವಲ್ಪ ನೆಗೋಷಿಯೇಷನ್ ಟ್ರೈ ಮಾಡ್ಬೋದು. ಫೋನ್ ಮಾಡಿದ್ರ ಮುಖಾಂತರ ಇನ್ನೂ ಜಾಸ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ. ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ಯಾವುದೇ ಸೈಟ್ ತೊಗೊಳ್ಳಿ, ಎಲ್ಲೇ ಏನೇ ತೊಗೊಳ್ಳಿ, ಅದರದ್ದೇ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಇರುತ್ತೆ. ಒಬ್ಬರಲ್ಲ ಇಬ್ಬರು ಲಾಯರ್ ಹತ್ರ ಲೀಗಲ್ನ ಚೆಕ್ ಮಾಡಿಸ್ಕೊಂಡು ಮುಂದುವರಿರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 5000 ರೂಪಾಯಿ ಅಡ್ವಾನ್ಸ್ ಬುಕ್ಕಿಂಗ್ ಅಂತ ತೊಗೊತಾ ಇದ್ದಾರೆ. ಲೀಗಲ್ ಡಾಕ್ಯುಮೆಂಟ್ ತೊಗೊಳ್ಳಿ, 10 ಡೇಸ್ ಒಳಗಡೆ ನೀವು ಲೀಗಲ್ನ ಚೆಕ್ ಮಾಡಿಕೊಂಡು ಮುಂದಿಂದೇನಿದೆಯೋ ಅಗ್ರಿಮೆಂಟು, ಲೋನು ಕೂಡ ಫೆಸಿಲಿಟೀಸ್ ಇದೆ ಇಲ್ಲಿ ಸರ್, ಅದು ಕೂಡ ಮಾಡಿಕೊಂಡು ಮುಂದುವರಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ಡೀಟೇಲ್ಸ್ ಕೊಟ್ಟಿದ್ದಕ್ಕೆ. 23 ಸೈಟು, 2700, ಅದರಲ್ಲೂ ನೆಗೋಷಿಯಬಲ್ ಸರ್. ಪಕ್ಕ ಪಕ್ಕ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ.